ಉತ್ತರ ಕರ್ನಾಟಕ ಭಕ್ತರ ಅನುಕೂಲಕ್ಕಾಗಿ ಶೀಘ್ರವೇ ಸುಕ್ಷೇತ್ರ ಶ್ರೀಶೈಲನಲ್ಲಿ ಕರ್ನಾಟಕ ಯಾತ್ರೆ ನಿವಾಸವನ್ನು ನಿರ್ಮಾಣ ಮಾಡಲಾಗುವುದು ಅಂತ ಸಚಿವೆ ಶಶಿಕಲಾಚಲ ತಿಳಿಸಿದರು ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಯಡೂರಿನ ಶ್ರೀ ವೀರಭದ್ರೇಶ್ವರ ಭದ್ರಕಾಳೇಶ್ವರಿ ದೇವಿಯ ಹಾಗೂ ಶ್ರೀಶೈಲ ಜಗದ್ಗುರುಗಳ ದರ್ಶನವನ್ನು ಪಡೆದುಕೊಂಡು ನಂತರ ಮಾತನಾಡಿದ ಅವರು ಶ್ರೀಶೈಲ ಮಲ್ಲಿಕಾರ್ಜುನ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಪವಿತ್ರವಾದ ಸ್ಥಾನ ಈ ಒಂದು ದೇವಸ್ಥಾನಕ್ಕೆ ಉತ್ತರ ಕರ್ನಾಟಕದ ಬಹಳಷ್ಟು ಭಕ್ತರು ಕಂಬಿಗಳನ್ನು ಹಿಡಿದುಕೊಂಡು ಶ್ರೀಶೈಲ ಮಲ್ಲಿಕಾರ್ಜುನರ ದರ್ಶನವನ್ನು ಪಡೆದುಕೊಳ್ಳಲು ಹೋಗ್ತಾರೆ ಈ ಹಿನ್ನೆಲೆಯಲ್ಲಿ ಭಕ್ತರಿಗೆ ಅಲ್ಲಿ ಉಳಿದುಕೊಳ್ಳಲು ಕಂಬಿಗಳನ್ನು ಇಡಲು ಶ್ರೀಶೈಲಲ್ಲಿ ಕರ್ನಾಟಕದ ಯಾತ್ರಿ ನಿವಾಸವನ್ನು ನಿರ್ಮಿಸುವುದು ಬಗ್ಗೆ ಶ್ರೀಶೈಲ ಜಗದ್ಗುರುಗಳ ಚರ್ಚೆಯನ್ನು ನಡೆಸಿದ್ದೇನೆ ಶ್ರೀಶೈಲಲ್ಲಿ ಕರ್ನಾಟಕದ ಯಾತ್ರಿಗಳ ನಿವಾಸ ಆಗಬೇಕು ಎಂಬುದು ಮುಖ್ಯಮಂತ್ರಿಗಳ ಆಶಯವಾಗಿದೆ ಮತ್ತು ಏನು ಜಗದ್ಗುರುಗಳು ಇದ್ದಾರೆ ಶ್ರೀಶೈಲ ಮಲ್ಲಿಕಾರ್ಜುನ ಇದು ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಒಂದು ಜ್ಯೋತಿರ್ಲಿಂಗ ಸ್ಥಾನವನ್ನು ಪಡೆದಿರುವಂಥದ್ದು ಮತ್ತು ಮುಜರಾ ಇಲಾಖೆಯಿಂದ ಅಲ್ಲಿ ಯಾತ್ರಿ ನಿವಾಸದ ಕಟ್ಟಡದ ಸಲುವಾಗಿ ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಭಾಳಷ್ಟು ಜನ ಯುಗಾದಿ ಸಂದರ್ಭದಲ್ಲಿ ಕಂಬಿಗಳನ್ನು ತಗೊಂಡು ನಡ್ಕೊಂಡು ಹೋಗಿ ಪಾದಯಾತ್ರೆ ಮುಖಾಂತರ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನವನ್ನು ಪಡೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಈ ಭಾಗದ ಜನ ಹೋದಾಗ ಅಲ್ಲಿ ಅವರಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆ ಆಗಬೇಕು ದರ್ಶನದ ವ್ಯವಸ್ಥೆ ಆಗಬೇಕು ಮತ್ತು ಕಂಬಿಗಳನ್ನು ಇಡುವಂತಹ ಒಂದು ಸಮುದಾಯ ಭವನ ಕೂಡ ಅಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥ ಒಂದು ಇಚ್ಛೆ ಶ್ರೀಶೈಲ ಜಗದ್ಗುರುಗಳದ್ದಿದೆ ಮತ್ತು ನಮ್ಮದು ಕೂಡ ಈ ಒಂದು ಮುಜರಾ ಇಲಾಖೆ ಇರೋದರಿಂದ ಅಲ್ಲಿ ಒಂದು ಯಾತ್ರಿ ನಿವಾಸ ಮಾಡುವಂತಹ ಒಂದು ಪ್ರಪೋಸಲನ್ನು ಕೂಡ ನಾವು ರೆಡಿ ಮಾಡ್ತಾ ಇದ್ದೀವಿ ಮತ್ತು ಆ ಒಂದು ಸಂದರ್ಭದಲ್ಲೂ ಕೂಡ ಗುರುಗಳ ಹತ್ರ ಇವತ್ತು ಮಾತಾಡಿ ಚರ್ಚೆ ಮಾಡಿ ಹೋಗ್ತಾ ಇದ್ದೀನಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಕರ್ನಾಟಕದ ಒಂದು ಯಾತ್ರಿ ಭವನ ಶ್ರೀಶೈಲದಲ್ಲಿ ಕೂಡ ಮಾಡ್ತೀವಿ ಅಂತಕ್ಕಂಥ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳದ್ದು ಕೂಡ ಕನಸಿದೆ ಆ ಕನಸಿಗೆ ನಾನು ಒಂದು ಸ್ಪಂದನೆಯನ್ನು ಕೊಟ್ಟ ಅದನ್ನು ಮಾಡುವಂಥ ಕಾರ್ಯ ಮುಂದುವರಿತಾ ಇದೆ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿದೆ ಸರ್ಕಾರ ಎಲ್ಲೋ ಲಾಕ್ಡೌನ್ ಕಡೆ ಚಿಂತೆ ಕೊರೋನಾ ಪ್ರಸಂಗಗಳು ಈಗಾಗಲೇ ಮುಂಬರುವ ದಿನಗಳಲ್ಲಿ ಶ್ರೀಶೈಲಾದಲ್ಲಿ ಕರ್ನಾಟಕ ಯಾತ್ರಿ ನಿವಾಸ ನಿರ್ಮಾಣ ಮಾಡಲಾಗುವುದು ಅಂತ ಸಚಿವೆ ಶಶಿಕಲಾ ಜೊಲ್ಲೆ ಭರವಸೆ ನೀಡಿದ್ರು ಈ ಸಂದರ್ಭದಲ್ಲಿ ಅಜಯ್ ಸೂರ್ಯವಂಶಿ ಅಮರ್ ಬುರುಗಾವೆ ಮನೋಜ್ ಕಿಚಡಿ ಸಚಿನ್ ಪಾಟೀಲ್ ಅಪ್ಪು ಮನಿರೆ ಈರಣ್ಣ ಅಮ್ಮನಿಗೆ ಧೋನಿರಾಮ್ ಬೆಡ್ಗೆ ದೀಪಕ್ ಇನಾಂಬಾ ನರಸಗೌಡ ಪಾಟೀಲ್ ಮಂಜುನಾಥ ದೊಡ್ಮನಿ ನರಸಗೌಡ ಪಾಟೀಲ್ ಸೇರಿದಂತೆ ಶಿವತೇಜ ಫೌಂಡೇಶನ್ ಸದಸ್ಯರು ಉಪಸ್ಥಿತರಿದ್ದರು